ಫ್ರೆಂಡ್ಸ್, ಮೋಟೋರೋಲಾ ಕಂಪ್ನಿಯವರು ಮೋಟೋ E13 ಸ್ಮಾರ್ಟ್ಫೋನ್ನ ಹೊಸ ವೇರಿಯಂಟ್ ಜೊತೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ತಿಂಗಳ ಹಿಂದೆ ಅಷ್ಟೇ ಈ ಒಂದು ಸ್ಮಾರ್ಟ್ಫೋನ್ನ ಎರಡು ವೇರಿಯಂಟಲ್ಲಿ ಲಾಂಚ್ ಮಾಡಿದ್ರು. ಸೊ ಇವಾಗ ಅದರ ಒಂದು ಅಪ್ಗ್ರೇಡೆಡ್ ವರ್ಷನಿಗೆ ಹೊಸ ವೇರಿಯಂಟಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ August 16 ನೀವು ಒಂದು ಮೋಟೋರೋಲಾ ಅವರ ಅಫಿಷಿಯಲ್ ವೆಬ್ಸೈಟ್ ಹಾಗೆ ಆಫ್ಲೈನ್ ಸ್ಟೋರ್ಗಳಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗಾದರೆ ಈ ಒಂದು ಸ್ಮಾರ್ಟ್ಫೋನ್ನ ಬೇರೆ ಫೆಸಿಫಿಕೇಶನ್ ಮತ್ತು ಡೀಟೇಲ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಈ ಒಂದು ಸ್ಮಾರ್ಟ್ಫೋನ್ನ ಪ್ರೈಸ್ನ ನಾನು ನಿಮಗೆ ಮೊದಲು ತಿಳಿಸ್ಬಿಡ್ತೀನಿ. ಈ ಒಂದು ಸ್ಮಾರ್ಟ್ಫೋನ್ ಬಂದುಬಿಟ್ಟು 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ ವೇರಿಯಂಟ್ ಆಗಿ ಲಾಂಚ್ ಆಗಿದೆ. ಇದರೊಂದು ಪ್ರೈಸ್ ಬಂದುಬಿಟ್ಟು 8999 ಇದೆ ಅಂತ ಹೇಳಿದ್ರೆ 9000 ರೂಪಾಯಿಗೆ ಲಾಂಚ್ ಆಗಿದೆ. ಸೊ ಇದರ ಹಿಂದೆ ಲಾಂಚ್ ಆದಂಥ ಈ ಒಂದು ಸೀರೀಸ್ಗಳ ಎರಡು ಸ್ಮಾರ್ಟ್ಫೋನ್ಗಳ ವೇರಿಯಂಟ್ ಯಾವುದು ಅಂತ ಹೇಳಿದ್ರೆ ಒಂದು 2 GB ರ್ಯಾಮ್ ಮತ್ತು 64 GB ಸ್ಟೋರೇಜ್ ಇರುವಂಥ ವೇರಿಯಂಟ್. ಸೊ ಅದರ ಒಂದು ಪ್ರೈಸ್ ಏನು ಬಂದುಬಿಟ್ಟು 6999 ಇತ್ತು. ಸೊ ಇನ್ನೊಂದು ಬಂದುಬಿಟ್ಟು 4 GB ರ್ಯಾಮ್ ಮತ್ತು 64 GB ಸ್ಟೋರೇಜ್ ಇರುವಂಥ ವೇರಿಯಂಟ್, ಅದರ ಒಂದು ಪ್ರೈಸ್ ಏನು 7999 ಇದೆ. ಸೊ ಇವಾಗ ಲಾಂಚ್ ಆಗಿರುವಂಥ ಒಂದು ಸ್ಮಾರ್ಟ್ಫೋನ್ ಪ್ರೈಸ್ ಏನು 8999 ಇದೆ. ಸೊ ನಿಮಗೆ ಕರೆಕ್ಟಾಗಿ ಒಂದೇ ಫಾರ್ಮ್ಯಾಟಲ್ಲಿ 3 ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ದಾರೆ. ಸೊ ಬೇರೆ ಬೇರೆ ಒಂದು ಸ್ಟೋರೇಜ್ ವೇರಿಯಂಟ್ ಜೊತೆಗೆ ಈ ಸ್ಮಾರ್ಟ್ಫೋನ್ನಲ್ಲಿ 6.5 inches HD+ IPS LCD ಡಿಸ್ಪ್ಲೇನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ 90Hz ರಿಫ್ರೆಶ್ ರೇಟ್ ಜೊತೆಗೆ. ಈ ಒಂದು ಪ್ರೈಸ್ ರೇಂಜ್ಗೆ ಅಷ್ಟು ಬೇಗ ಯಾರು ಕೂಡ 90Hz ರಿಫ್ರೆಶ್ ರೇಟ್ನ ಪ್ರೊವೈಡ್ ಮಾಡಲ್ಲ, ಯಾಕಂತಂದರೆ ಆಲ್ಮೋಸ್ಟಾಗಿ ಎಲ್ಲ ಒಂದು ಸ್ಮಾರ್ಟ್ಫೋನ್ಗಳಲ್ಲೂ 60Hz ರಿಫ್ರೆಶ್ ರೇಟ್ ಮಾತ್ರ ನಿಮಗೆ ಕೊಡ್ತಾರೆ. ಇನ್ನು ಆಕ್ಟಾಕೋರ್ T606 SoC ಪ್ರೊಸೆಸರ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ Android 13 OSನಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ ಅಂತೆ. ಹಾಗೆ ನೀವು ಈ ಒಂದು ಸ್ಮಾರ್ಟ್ಫೋನ್ನ ಒಂದು ಮೆಮೊರಿ ಏನಿದೆ ಸೊ ಅದನ್ನು ನೀವು 1 TBವರೆಗೂ ಹೆಚ್ಚಿಸ್ಕೋಬೋದಂತೆ. ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಸಿಂಗಲ್ ಕ್ಯಾಮರಾ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಸೈಡ್ನಲ್ಲಿ 13 MP ಪ್ರೈಮರಿ ಕ್ಯಾಮರಾ ಇದೆ, ಅದ್ರ ಜೊತೆ ಒಂದು LED ಫ್ಲ್ಯಾಶ್ ಇದೆ. ಸೊ LED ಫ್ಲ್ಯಾಶ್ನ ಡಿಸೈನ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ದೂರದಿಂದ ನೋಡಿದ್ರೆ ಸೊ 2 ಕ್ಯಾಮರಾ ಇದೆ ಅಂತ ಕಾಣಿಸ್ಬೇಕು. ಸೊ ಆ ರೀತಿ ಬಿಟ್ಟು ಡಿಸೈನ್ ಮಾಡಿದ್ದಾರೆ. ಅದ್ರ ಜೊತೆಗೆ 5 MP ಒಂದು ಸೆಲ್ಫಿ ಕ್ಯಾಮರಾನ ಕೊಡ್ತಾ ಇದ್ದಾರೆ. ಇನ್ನು ಇದರ ಒಂದು ಕ್ಯಾಮರಾದಲ್ಲಿ ನೀವು 30fps HD ವಿಡಿಯೋನ ಶೂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಮಟ್ಟಿಗೆ ಈ ಒಂದು ಸ್ಮಾರ್ಟ್ಫೋನ್ ಇಂಪ್ರೆಸ್ ಮಾಡ್ತು. ಇನ್ನು 5000mAh ಕೆಪಾಸಿಟಿಯ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ, ಹಾಗೆ 10W ಚಾರ್ಜರ್ನ ಕೊಡ್ತಾ ಇದ್ದಾರೆ. ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡೋದಿಲ್ಲ. ಈ ಒಂದು ಪ್ರೈಸ್ ರೇಂಜ್ಗೆ 10W ಚಾರ್ಜರ್ನ ಎಲ್ಲರೂ ಕೂಡ ಪ್ರೊವೈಡ್ ಮಾಡೋದು. ಸೊ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ನ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಅದ್ರ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ 3.5mmನ ಹೆಡ್ಫೋನ್ ಜಾಕ್ ಕೊಡ್ತಾ ಇದ್ದಾರೆ, ವೈಫೈ ಸಿಗ್ತಾ ಇದೆ, ಬ್ಲೂಟೂತ್ V5.0 ನಿಮಗೆ ಕೊಡ್ತಾ ಇದ್ದಾರೆ. ಆದರೆ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಯಾವುದೇ ರೀತಿ ಆಗಿಬಿಟ್ಟು 5Gನ ಸಪೋರ್ಟ್ ಮಾಡೋದಿಲ್ಲ. ಸೊ 4Gನ ಸಪೋರ್ಟ್ ಮಾಡುವಂಥ ಸ್ಮಾರ್ಟ್ಫೋನ್ ಇದಾಗಿದೆ. ಸೊ ಇನ್ನು ಇದರಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ಕೊಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಈ ಒಂದು ಪ್ರೈಸ್ ರೇಂಜ್ಗೆ ಎಲ್ಲ ಸ್ಮಾರ್ಟ್ಫೋನ್ ಕಂಪ್ನಿಗಳು ಏನು ಮಾಡ್ತಾರೆ ಅಂತಂದರೆ ಬ್ಯಾಕ್ ಸೈಡ್ನಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ಕೊಡ್ತಾರೆ, ಸೈಡ್ ಮೌಂಟೆಡ್ನ ಅಷ್ಟೇ ಯಾರು ಪ್ರೊವೈಡ್ ಮಾಡಲ್ಲ. ಸೊ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಇದು ಕೂಡ ಒಂದು ಇಂಪ್ರೆಸ್ ಮಾಡುವಂಥ ವಿಷಯ ಈ ಒಂದು ಸ್ಮಾರ್ಟ್ಫೋನಲ್ಲಿ. ಓವರಾಲ್ ಆಗಿ ಈ ಒಂದು ಸ್ಮಾರ್ಟ್ಫೋನ್ ಈ ಒಂದು ಪ್ರೈಸ್ ರೇಂಜ್ಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು, ತುಂಬ ಒಳ್ಳೆಯ ಒಂದು ಸ್ಮಾರ್ಟ್ಫೋನ್. ಸೊ ಬಜೆಟಲ್ಲಿ ಯಾರೆಲ್ಲ ಹುಡುಕ್ತಿದ್ದೀರಾ ಅಂದರೆ 10,000 ರೂಪಾಯಿ ಒಳಗಡೆ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಒಳ್ಳೆಯ ಒಂದು ಆಪ್ಷನ್ ಆಗಿರುತ್ತೆ. ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಸಿಕ್ಕಿರುವಂಥ ಡೀಟೇಲ್ಸ್ಗಳು ಇಷ್ಟೇ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈನ್, ಜೈ ಭಾರತ್.